ಒಬ್ಬ ವಿದ್ಯಾರ್ಥಿ ಅವಸರ ಅವಸರವಾಗಿ ಮುಖ್ಯೋಪಾಧ್ಯಾಯರ ಬಳಿ ಬಂದ. ಸರ್, ನಾನು ನಾಳೆಯಿಂದ ಶಾಲೆಗೆ ಬರುವುದಿಲ್ಲ, ಈ ಶಾಲೆಯನ್ನು ಬಿಡುತ್ತಿದ್ದೇನೆ ಎಂದು ಹೇಳಿದ. ಅವರು ಶಾಂತವಾಗಿ, ಸರಿ ಬರಬೇಡ, ಆದರೆ ಏನಾಯಿತು ಎಂಬುದನ್ನು ಹೇಳಿ ಹೋಗು ಎಂದರು. ಆ ವಿದ್ಯಾರ್ಥಿ ಹೇಳಿದ, ಈ ಶಾಲೆಯಲ್ಲಿ ಯಾವುದೂ ಸರಿಯಾಗಿಲ್ಲ, ಅಧ್ಯಾಪಕರು ಒಬ್ಬರನ್ನೊಬ್ಬರು ನಿಂದಿಸುತ್ತಾರೆ, ಎಲ್ಲರೂ ಎಲ್ಲರ ಬಗ್ಗೆ ಹಗುರವಾಗಿ ಮಾತನಾಡುತ್ತಾರೆ. ನಮಗೆ ಕನ್ನಡ ಕಲಿಸುವ ಅಧ್ಯಾಪಕರಿಗೆ ಕನ್ನಡವನ್ನು ಸರಿಯಾಗಿ ಓದಲು ಬರುವುದಿಲ್ಲ, ಇಲ್ಲಿ ಯಾವ ಶಿಕ್ಷಕರು ಸರಿಯಾಗಿಲ್ಲ, ವಿದ್ಯಾರ್ಥಿಗಳು ಯಾವಾಗಲೂ ಕಚ್ಚಾಡುತ್ತಾರೆ, ನನ್ನ ಸಹಪಾಠಿಗಳ ನಡುವೆ ಹೊಡೆದಾಟ ಬಡಿದಾಟ ಯಾವಾಗಲೂ ನಡೆಯುತ್ತಲೇ ಇರುತ್ತದೆ, ಒಬ್ಬರು ಇನ್ನೊಬ್ಬರನ್ನು ಕೀಳಾಗಿ ಕಾಣುತ್ತಾರೆ, ಒಟ್ಟಿನಲ್ಲಿ ಈ ಶಾಲೆಯೇ ಸರಿಯಾಗಿಲ್ಲ, ನಾಳೆಯಿಂದ ನಾನು ಈ ಶಾಲೆಗೆ ಬರಲಾರೆ ಎಂದು ಒಂದೇ ಉಸಿರಿನಲ್ಲಿ ವಿವರಿಸಿದ. ಮುಖ್ಯೋಪಾಧ್ಯಾಯರು, ಸರಿ ಹಾಗಾದರೆ ನಾನು ಹೇಳಿದ ಒಂದು ಕೆಲಸವನ್ನು ಮಾಡಿ ಇಲ್ಲಿಂದ ಹೋಗಬಹುದು ಎಂದರು. ಒಂದೇ ಒಂದು ಕೆಲಸ ತಾನೇ? ಆಗಬಹುದು, ಅದೇನು ಬೇಗ ಹೇಳಿ ಎಂದು ಅವನು ಅವಸರ ಮಾಡಿದ. ಅವರು ಮೇಜಿನ ಮೇಲೆ ನೀರು ತುಂಬಿ ಇಟ್ಟಿದ್ದ ಗಾಜಿನ ಲೋಟವನ್ನು ತೋರಿಸುತ್ತ, ಇದನ್ನು ಹಿಡಿದುಕೊಂಡು ನೀರು ಚೆಲ್ಲದಂತೆ ಶಾಲೆಯನ್ನು ಮೂರು ಸುತ್ತು ಹಾಕಿ ಬಾ, ಆಮೇಲೆ ನೀನು ಹೋಗಬಹುದು ಎಂದರು. ಅಷ್ಟೇ ತಾನೇ ಎಂದು ಲೋಟವನ್ನು ಹಿಡಿದು ಮೂರು ಸುತ್ತು ಹಾಕಲು ಹೊರಟ. ಸ್ವಲ್ಪ ಸಮಯದ ನಂತರ ಹಿಂತಿರುಗಿ ಬಂದ. ಮುಖ್ಯೋಪಾಧ್ಯಾಯರು, ನೀರು ಎಲ್ಲಿಯಾದರೂ ಚೆಲ್ಲಿತೆ ಎಂದು ಕೇಳಿದರು. ಅವನು ಹೇಳಿದ, ಇಲ್ಲ, ನೀನು ಲೋಟವನ್ನು ಹಿಡಿದು ಸುತ್ತುವಾಗ ಸಹಪಾಠಿಗಳು ಜಗಳವಾಡುತ್ತಿದ್ದರೆ? ಅವನ ಉತ್ತರ, ಇಲ್ಲ. ಅಧ್ಯಾಪಕರು ಒಬ್ಬರ ಬಗ್ಗೆ ಇನ್ನೊಬ್ಬರು ಹಗುರವಾಗಿ ಮಾತನಾಡುತ್ತಿದ್ದರೆ? ಇಲ್ಲ. ಅವರೇಕೆ ಜಗಳವಾಡುತ್ತಿರಲಿಲ್ಲ, ನಿನಗೆ ಗೊತ್ತೇ ಎಂದು ಕೇಳಿದಾಗಲೂ ಅವನಿಂದ ಇಲ್ಲ ಎಂಬ ಉತ್ತರ ಬಂತು. ನಿನ್ನ ಗಮನ ಗಾಜಿನ ಲೋಟ ಮತ್ತು ನೀರಿನ ಕಡೆ ಇತ್ತು. ನೋಡು, ಎಲ್ಲಿಯವರೆಗೆ ನಾವು ನಮ್ಮ ಗುರಿ ಮುಟ್ಟುವ ಕಡೆಗೆ ಗಮನ ಕೊಡುತ್ತೇವೆ ಅಲ್ಲಿಯವರೆಗೆ ಬೇರೆಯವರ ನ್ಯೂನತೆಗಳಾಗಲಿ ತಪ್ಪುಗಳಾಗಲಿ ಗಮನಕ್ಕೆ ಬರುವುದಿಲ್ಲ. ಏಕಾಗ್ರತೆಯಿಂದ ವಿದ್ಯಾಭ್ಯಾಸ ಮುಂದುವರೆಸು ಎಂದು ಹೇಳಿ ಅವನಿಗೆ ತನ್ನ ತಪ್ಪಿನ ಮನವರಿಕೆ ಮಾಡಿಕೊಟ್ಟರು. ಪ್ರೀತಿಯ ಬಂಧುಗಳೇ, ನಮ್ಮ ಜೀವನದಲ್ಲೂ ಎಷ್ಟೋ ಬಾರಿ ಹೀಗಾಗುತ್ತದೆ. ಸುತ್ತಮುತ್ತಲಿನ ಸಂಗತಿಗಳು ನಮ್ಮನ್ನು ಕಂಗೆಡಿಸಿ ಹೈರಾಣ ಮಾಡಿಬಿಡುತ್ತದೆ. ಸಣ್ಣ ಪುಟ್ಟ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿ ನಾವು ನಮ್ಮ ಗಮ್ಯವನ್ನೇ ಮರೆಯುತ್ತೇವೆ. ಆ ಕಡೆ ಸಾಗಬೇಕಾದ ಪಯಣವನ್ನು ಅರ್ಧದಲ್ಲೇ ನಿಲ್ಲಿಸಿಬಿಡುತ್ತೇವೆ. ಅಂದ ಮೇಲೆ ನಾವು ಅಂದುಕೊಂಡ ಗುರಿ ಸಾಧನೆ ಹೇಗೆ ಸಾಧ್ಯ? ನಮ್ಮ ಸುತ್ತಮುತ್ತ ಅನಾನುಕೂಲತೆ ಗೊಂದಲಗಳಿದ್ದರೂ ಅವುಗಳ ಕಡೆ ಹೆಚ್ಚು ಗಮನ ನೀಡದೆ ಸಾಧನೆಯ ಕಡೆ ಮುಖ ಮಾಡಿದ್ದಲ್ಲಿ ಜೀವನ ಪಯಣ ಸಾರ್ಥಕವಾಗುತ್ತದೆ. ಇದರ ಅರ್ಥ ತಪ್ಪುಗಳನ್ನು ಸರಿಪಡಿಸಬಾರದು ಎಂದಲ್ಲ. ತಪ್ಪುಗಳು ಎಲ್ಲರಲ್ಲಿಯೂ ಇರುತ್ತದೆ. ಎಲ್ಲರ ನ್ಯೂನತೆ ಕೊರತೆಗಳು ಇವುಗಳ ಮೇಲೆಯೇ ಹೆಚ್ಚು ಒತ್ತು ಕೊಟ್ಟು ನಮ್ಮ ಬಹುಮುಖ್ಯ ಸಮಯ ವ್ಯರ್ಥ ಮಾಡುವುದು ಸರಿಯಲ್ಲ.